ಬೆಳಗಾವಿಯ ಹುಕ್ಕೇರಿ ಶಾಖಾ ಮಠದಲ್ಲಿ ನೆರವೇರಿದ ಅಪಪ್ರಶಸ್ತಿ ಸಮಾರಂಭದಲ್ಲಿ ಡಾಕ್ಟರ್ ಸರೋಜು ಕಾಟ್ಕರ್ ಅಪಪ್ರಶಸ್ತಿ ಸ್ವೀಕರಿಸಿದರು. ಬೆಳಗಾವಿಯ ಹುಕ್ಕೇರಿ ಶಾಖಾ ಮಠದಲ್ಲಿ ನೆರವೇರಿದ ಅಪಪ್ರಶಸ್ತಿ ಸಮಾರಂಭ. ಚಮಕೇರಿ ಗ್ರಾಮದ ಕನ್ನಡಿಗರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಲಿಂಗೈಕ್ಯ ರಾಮಗೌಡ ಬಿರಾದರ್ ಇವರ ಎರಡನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅಪ್ಪ ಪ್ರಶಸ್ತಿಯನ್ನು ನಗರದ ಲಕ್ಷ್ಮೀ ಟೇಕಡಿಯಲ್ಲಿರುವ ಹುಕ್ಕೇರಿ ಹಿರೇಮಠದ ಶಾಖಾ ಮಠದಲ್ಲಿ ಡಾಕ್ಟರ್ ಸರಜು ಕಾಟ್ಕರ್ ಅವರಿಗೆ ಪ್ರಶಸ್ತಿ ನೀಡಲಾಯಿತು. ಅಪ್ಪ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ಹೆತ್ತವರು ಸಾಕಷ್ಟು ಪ್ರೀತಿ ವಿಶ್ವಾಸವಿದ್ದರೂ ಮಕ್ಕಳು ಅವರನ್ನು ಕಡೆಗಣಿಸುತ್ತಿರುವುದು ನಮ್ಮ ಸಂಸ್ಕೃತಿ ವಿನಾಶದ ಸಂಗತಿಯಾಗಿದೆ. ತಂದೆ ತಾಯಿಯನ್ನು ಎರಡು ಕಣ್ಣುಗಳಂತೆ ನೋಡಿಕೊಳ್ಳಬೇಕು. ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡುವುದಕ್ಕಿಂತ ಮುಪ್ಪಿನ ವಯಸ್ಸಿನಲ್ಲಿರುವ ಹೆತ್ತವರ ಸೇವೆ ಮಾಡಿದರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಎಂದರು. ಶ್ರೀಗಳು ಹೇಳಿದ ಹಾಗೆ ಹೊರಟ್ಟೆವರು ಬಸವರಾಜಟ್ಟೆವರು ಅಮ್ಮ ಪ್ರಶಸ್ತಿಯನ್ನ ಒಂದು ಕೊಡ್ತಾ ಇದ್ದಾರೆ ಸ್ಥಾಪನೆಗಳಿಗೆ. ಆಮೇಲೆ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಸ್ನೇಹಿತರವರು ಬಸವರಾಜ ಬೊಮ್ಮಾಯಿ ಅವರು ತಮ್ಮ ತಾಯಿ ಅಂದ್ರೆ ಹಿಂದಿನ ಮುಖ್ಯಮಂತ್ರಿಗಳಾದಂತೆ ಎಸ್ ಆರ್ ಬೊಮ್ಮಾಯಿ ಅವರ ಶ್ರೀಮತಿಯವರ ಹೆಸರಿನಿಂದ ಅವರು ಒಂದು ಅವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಬಹಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಎರಡು ಪ್ರಶಸ್ತಿಗಳ ಆಯ್ಕೆ ಸಮಿತಿಯವರು ನಾನು ಕೆಲಸವನ್ನು ಮಾಡಿದ್ದೇನೆ. ನಾನು ಹೊರಟ್ಟಿಯವರು ಇರ್ಬೋದು ಅಥವಾ ಬಸವರಾಜ ಇರ್ಬೋದು, ಇವರೆಲ್ಲ ನಾವು ಹುಬ್ಬಳ್ಳಿಯವರು ಇರೋದ್ರಿಂದ ಅವರೆಲ್ಲ ಆತ್ಮೀಯ ಸ್ನೇಹಿತರಿದ್ದಾರೆ. ಅವರು ಹೀಗೆ ಅವ್ರ ಜೊತೆ ಕೆಲಸವನ್ನು ಮಾಡಿದಂತ ಇದೇ. ಇವತ್ತು ನಮ್ಮ ಮಹಾದೇವ ಬಿರಾದರ್ ಅವರು ತಮ್ಮ ತಂದೆಯವರ ಹೆಸರಿನಿಂದ ಅಪ್ಪದ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಈ ಜೀವನದಲ್ಲಿ ಅಪ್ಪ ಮತ್ತು ಅವ್ವ ಇವೆರಡೂ ಬಹಳ ದೊಡ್ಡ ಘಟಕಗಳು, ಕುಟುಂಬದ ಬಹಳ ದೊಡ್ಡ ಘಟಕಗಳು. ನಮ್ಮ ಈ ಸೈಕಾಲಜಿ ಇರ್ಬೋದು ಅಥವಾ ಬೇರೆ ಸಾಹಿತ್ಯ ಇರ್ತದೆ, ಸಾಮಾನ್ಯವಾಗಿ ಹುಡುಗರು ಇರ್ತಾರಲ್ಲ ಅವರ ಕಡೆ ಬಾಧಿತಾರಂತೆ, ಹುಡುಗಿಯರು ಅಪ್ಪನ ಕಡೆ ಬಾಧಿತಾರಂತೆ. ಅದು ಈ ಸೈಕಾಲಜಿಕಲಿ ಒಂದು ಸಿದ್ಧಾಂತ ಒಂದು ಔಷಧ. ಹುಡುಗರಿಗೆ ತಮ್ಮ ಹೆಣ್ಮಕ್ಕಳನ್ನ ಬಾಧಿತಿರ್ತದ, ಆಮೇಲೆ ಹುಡುಗರಿಗೆ ಅವರ ಮೇಲೆ, ಹುಡುಗಿಯರಿಗೆ ಅಪ್ಪನ ಮೇಲೆ ಈ ರೀತಿಯಾದಂಥದ್ದು. ಆದ್ರೆ ನಮ್ಮ ಬಿರಾದರ್ ಅವರು ತಮ್ಮ ತಂದೆಯವರು ಅವರು ರೈತರಾಗಿದ್ದರು, ಪ್ರಗತಿಪರ ರೈತರಾಗಿದ್ದರು. ಅವರ ಹೆಸರಿನಿಂದ ಅವರ ನಿರ್ಮಾಣದ ನಂತರ ಅವರ ಹೆಸರಿನಿಂದ ಈ ಪ್ರಶಸ್ತಿಯನ್ನು ಸ್ಥಾಪಿಸಿ ತಮ್ಮ ತಂದೆಯವರಿಗೆ ಒಂದು ಆ ನೆನಪನ್ನ ಹಸಿರಾಗಿ ಅವರು ಮಾಡಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹುಕ್ಕೇರಿ ಹಿರೇಮಠದ ಶಾಖಾ ಬೆಳಗಾವಿಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು, ನಿಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಕಾರ್ಯ ಮಾಡಿರಿ ಅಂತ ಹೇಳುವುದಿಲ್ಲ, ಇರುವಾಗ ಅವರ ಸೇವೆ ಮಾಡಿ, ಅವರ ಆಶೀರ್ವಾದ ಪಡೆದುಕೊಂಡು ಬದುಕನ್ನು ಬಂಗಾರ ಮಾಡಿಕೊಳ್ಳಿ. ಮಹಾದೇವ್ ಬಿರಾದರ್ ಅವರು ತಂದೆಯ ಸೇವೆ ಮಾಡಿದ್ದು ಅಲ್ಲದೆ ಅನೇಕ ಮಹನೀಯರನ್ನು ಕರೆಸಿ ತಂದೆಯವರನ್ನು ನೆನಪಿಸಿಕೊಳ್ಳುವ ನೆಪದಲ್ಲಿ ಇಂತಹ ಕಾರ್ಯ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ವೇದಿಕೆ ಮುಖಾಂತರ ಅಲ್ಲ ಬಸವಣ್ಣ, ಬಸವಣ್ಣ ಆಗಿರೋದು ವೇದಿಕೆ ಮುಖಾಂತರ ಅಲ್ಲ, ಬಸವಣ್ಣ ಬಸವಣ್ಣನೇ ಆಗಿ ಇವತ್ತಿಗೂ ಉಳಿದಿರುವುದು ಅನುಭವದ ಮತ್ತು ಅನುಭಾವದ ಮುಖಾಂತರ. ಅವೆಲ್ಲವೂ ಕೂಡ ಅಂತರಂಗದಲ್ಲಿ ನಡೆಯಬೇಕು. ಬಹುಶಃ ಈ ಕ್ಷಣ ಸರ್ಜು ಕಾಟ್ಕರ್ ಅವರ ಜೀವನದಲ್ಲಿ ಇದೇ ಎಂದು ಮೊದಲೇನೋ ಅನ್ಸಕತ್ತಾರೆ. ಯಾಕಂದ್ರೆ ಈ ಇಷ್ಟರ ನಡುವೆ ಕೂಡ ಅಂತರಂಗವನ್ನು ಬಿಚ್ಚಿ ಮಾತನಾಡುವ ಒಂದು ಭಾವನೆ ಅದಲ್ಲ, ಇದು ನಿರಂತರವಾಗಿ ನಮ್ಮನ್ನು ಮುಟ್ಟುತ್ತದ ಮತ್ತು ಮನಸ್ಸನ್ನು ತಪ್ಪುತ್ತದೆ. ಬಹುಶಃ ಆ ನಿಟ್ಟಿನೊಳಗೆ ಈ ಒಂದು ಮಹಾದೇವ ಬಿರಾದರ್ ಅವರ ತಂದೆಯವರ ಹೆಸರಿಂದ ಕೊಡತಕ್ಕಂಥ ಪ್ರಶಸ್ತಿ ಅವರು ತಗೊಂಡಿರುವುದು ಬಹಳ ದೊಡ್ಡದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ದೃಷ್ಟಿಯೊಳಗೆ ನಾನು ಯಾಕೆ ಪದೇ ಪದೇ ಒತ್ತಿ ಹೇಳ್ತೀನಿ ಅಂತಂದ್ರೆ, ಅಪ್ಪ ಪ್ರಶಸ್ತಿಗೇನೆ ಈ ಒಂದು ಮೌಲ್ಯ ಬಂದಂಗೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದ್ರೆ ಅಷ್ಟು ಸರ್ಜು ಕಾಟ್ಕರ್ ಅವರು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ, ಅಷ್ಟು ಒಪ್ಪುವ ವ್ಯಕ್ತಿನೂ ಅಲ್ಲ. ಆದ್ರೆ ಅವ್ರ ಒಪ್ಪುವ ಮತ್ತು ಅಪ್ಪುವ ವ್ಯಕ್ತಿತ್ವ ಯಾಕಂತಂದ್ರೆ ನಮ್ಮ ಸಮಾಜ ಬದಲಾಗಬೇಕು. ಆ ನೀತಿನೊಳಗೆ ಆ ಪ್ರಶಸ್ತಿಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ, ಬಹಳ ಸಂತೋಷ ಆಯ್ತು. ಅಧ್ಯಕ್ಷತೆ ವಹಿಸಿದ್ದ ರೈತ ಮುಖಂಡ ಕಲ್ಯಾಣರಾವ್ ಮುಚಳಂಬಿ ಅವರು ಮಾತನಾಡಿ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಎಂದು ಅರಿತು ನಡೆಯುವವರು ಬಹಳ ವಿರಳ. ಟ್ರಸ್ಟ್ ಅಧ್ಯಕ್ಷ ಮಹಾದೇವ್ ಅವರ ಕಾರ್ಯ ಎಲ್ಲರಿಗೂ ಮಾದರಿ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರು ಮಾತನಾಡಿ, ಭೂಮಿಯ ತೂಕಕ್ಕಿಂತ ತಾಯಿಯ ತೂಕ ದೊಡ್ಡದು, ದೇವರ ಸೇವೆಗಿಂತ ತಾಯಿಯ ಸೇವೆ ದೊಡ್ಡದು, ಕಾಶಿ ರಾಮೇಶ್ವರರಿಗೆ ಹೋಗುವುದಕ್ಕಿಂತ ತಂದೆ ತಾಯಿಯೇ ದೇವರೆಂದು ತಿಳಿದು ಸೇವೆ ಮಾಡುವುದು ಒಳ್ಳೆಯದು ಎಂದರು. ಈ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯ ರವಿ ಕೋಟಾರ್ಗಸ್ತಿ, ನ್ಯಾಯವಾದಿ ರವೀಂದ್ರ ತೋಟಗೇರ್, ಡಾಕ್ಟರ್ ಕೆಬಿ ಘಾಟ್ಗೆ, ಪ್ರೊಫೆಸರ್ ಸೈಫ್, ಶ್ರೀಮತಿ ಸುಮಾ ಕಾಟ್ಕರ್, ಶಿಕ್ಷಕರಾದ ಬಸವರಾಜ್ ಸುನ್ಗಾರ್, ಇತರರು ಉಪಸ್ಥಿತರಿದ್ದರು. ರಾಜು ಕೋಲ್ಕರ್ ನಿರೂಪಿಸಿ ವಂದಿಸಿದರು.